ಹಾಯ್ ಅಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿರಿಮನೆ ಅಡುಗೆ. ನಾನಿವತ್ತು ನಿಮ್ಮೆಲ್ರಿಗೂ ಸಕ್ಕರೆ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವತ್ತು ನವರಾತ್ರಿಯ 8ನೇ ದಿನ. ಮಹಾಗೌರಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ಈ ದೇವಿಗೆ ಪ್ರಿಯವಾದಂತಹ ಸಕ್ಕರೆ ಪೊಂಗಲ್ನ ನಾನು ನೈವೇದ್ಯ ಮಾಡಿದ್ದೆ. ಈ ಸಕ್ಕರೆ ಪೊಂಗಲ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಮಾಡೋದು ತುಂಬ ಸುಲಭ ಮತ್ತು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು. ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 1 ಸ್ಪೂನಷ್ಟು ಗಸಗಸೆನ ತಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ, 1-2 ಟೇಬಲ್ಸ್ಪೂನಷ್ಟು ಗೋಡಂಬಿ, 1-2 ಟೇಬಲ್ಸ್ಪೂನಷ್ಟು ಒಣ ದ್ರಾಕ್ಷಿ, 1 ಜಾಪತ್ರೆ, ಬಾದಾಮಿ ಮತ್ತು ಪಿಸ್ತಾನ ತಗೊಂಡಿದ್ದೀನಿ, 1 ಚಿಕ್ಕ ಲೋಟದಷ್ಟು ಅಕ್ಕಿ, ಅಕ್ಕಿ ಸಮ ಪ್ರಮಾಣದಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ, 1-3 ಟೇಬಲ್ಸ್ಪೂನಷ್ಟು ತುಪ್ಪ, ಅಕ್ಕಿ ತಗೊಂಡಿರೋ ಅಂಥ ಬೌಲಲ್ಲಿ 1-3 ಬೌಲ್ ಆಗೋವಷ್ಟು ಹಾಲು, 1-3 ಬೌಲ್ ಆಗೋವಷ್ಟು ಸಕ್ಕರೆನ ತಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. 1 ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಗಸಗಸೆ ಮತ್ತು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಜಾಪತ್ರೆನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾವು ರುಬ್ಕೊಳ್ಬರ್ಬೇಕಾಗುತ್ತೆ. ತುಂಬ ನೈಸ್ ಪೇಸ್ಟು ಅಲ್ಲ, ತುಂಬ ತರ್ತರಿಯಾಗೂ ಅಲ್ಲ. ಈ ಥರ ರುಬ್ಕೊಂಬಂದು ಒಂದು ಕಡಾಯಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕೆ ನಾವು ತೊಗೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ನಿಮ್ಗೆ ಇಷ್ಟ ಆಗೋ ಯಾವುದೇ ಥರ ಡ್ರೈ ಫ್ರೂಟ್ಸ್ನ ಸಹ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಪಫ್ ಆದಮೇಲೆ ಅದನ್ನು ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ 2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾವು ತೊಗೊಂಡಿರೋ ಅಂಥ ಹೆಸರು ಕಾಳನ್ನ ಹಾಕಿ 1-30 ಸೆಕೆಂಡ್ಸು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಅದು ಉಬ್ಬಿ ಬರುತ್ತೆ ಅಲ್ಲಿವರೆಗೂ. 1-30 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾವು ತೊಗೊಂಡಿರೋ ಅಂಥ ಅಕ್ಕಿನ ಹಾಕಿ ಚೆನ್ನಾಗಿ ಅದನ್ನು 1-30 ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಇದೇ ಪ್ರೊಸೀಜರ್ನ ಪಾತ್ರೆಯಲ್ಲಿ ಸಹ ಮಾಡ್ಕೊಳ್ಬೋದು. ನಾನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ. ನಾವು ಅಕ್ಕಿ ತಾಂಡಿದ್ವಲ್ಲ ಆ ಬೌಲ್ ಅಳತೆಯಲ್ಲಿ ನಾನು 3 ಲೋಟ ಆಗೋವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಬೌಲ್ ಅಕ್ಕಿಗೆ 3 ಬೌಲ್ ಆಗೋವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಬೌಲ್ ಅಳತೆಯಲ್ಲಿ 3 ಲೋಟ ಆಗೋವಷ್ಟು ಹಾಲನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ 3 ಲೋಟ ನೀರನ್ನು ಹಾಕಿ 3 ಲೋಟ ಹಾಲನ್ನ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-3 ವಿಜಿಲ್ನ ಕೂಗಿಸ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇವಾಗ ನಾವು ಹೆಸರು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ದೀವಿ. ನೀವು ಇದೇ ಥರ ಪಾತ್ರೆಯಲ್ಲೂ ಸಹ ಮಾಡ್ಕೊಬೋದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕು ಅಂದರೆ ಈ ಥರ ಸ್ಮ್ಯಾಷರಲ್ಲಿ ಚೆನ್ನಾಗಿ ಒಮ್ಮೆ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಬೇಡ ಅಂತಂದರೆ ಅದೇ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಸೌಟಿನ ಹಿಂಭಾಗದಿಂದ ಒಮ್ಮೆ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಮಾಡಿದ್ರು ಸಹ ಅದು ಸ್ಮ್ಯಾಶ್ ಆಗುತ್ತೆ. ಇವಾಗ ನಾವು ಅಕ್ಕಿ ಅಥವಾ ಹೆಸರು ಬೇಳೆ ತೊಗೊಂಡಿರೋಂಥ ಬೌಲಲ್ಲಿ 3 ಲೋಟ ಆಗೋವಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಕ್ಕರೆ ತೀರ ಕಡಿಮೆನೂ ಇಲ್ಲ, ಜಾಸ್ತಿನೂ ಇಲ್ಲ. ಆ ಕನ್ಸಿಸ್ಟೆನ್ಸಿಗೆ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕಡಿಮೆ ತಿಂತೀರಾ ಅಂದರೆ ಇನ್ನೊಂದು 1/2 ಭಾಗದಷ್ಟು ಕಡಿಮೆನ ಸಹ ಹಾಕ್ಕೊಳ್ಬೋದು. ಸಕ್ಕರೆನ ಆ್ಯಡ್ ಮಾಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ಹಾಲು ಇಷ್ಟಪಡ್ತೀರಾ ಅಂತ ಅಂದರೆ ಇವಾಗ 1 ಲೋಟದಷ್ಟು ಅಥವಾ 1/2 ಲೋಟದಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇವಾಗ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿಕೊಡಿ, ಬೇಡ ಅಂದರೆ ಸಕ್ಕರೆ ಕರಗುತ್ತಲ್ಲ ಅದೇ ನೀರು ಸಾಕಾಗುತ್ತೆ. ಇವಾಗ ರುಬ್ಬಿಟ್ಟಿರೋಂಥ ಗಸಗಸೆ ಮತ್ತು ಕೊಬ್ಬರಿ ತುರಿ ಪೇಸ್ಟ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಆ್ಯಡ್ ಮಾಡಿ ಇವಾಗ ಕಟ್ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಕರೆದಿಟ್ಟಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಸಹ ಇವಾಗ ಮಿಕ್ಸ್ ಮಾಡಿ ಒಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಈ ಥರ ಸಣ್ಣದಾಗೊಂದು ಕುದಿ ಬಂದಾಗ ಈ ಕನ್ಸಿಸ್ಟೆನ್ಸಿ ಇರುತ್ತೆ. ಇವಾಗ ನೀವು ಸ್ಟೌವ್ನ ಆಫ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ ಅಥವಾ ಕುಕ್ಕರ್ ಲಿಡ್ನೇ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಬಿಟ್ಟರೆ ಸ್ವೀಟಾಗಿ ತುಂಬ ಗಟ್ಟಿಯಾಗಿರುವಂಥ ಸಕ್ಕರೆ ಪೊಂಗಲ್ ರೆಡಿಯಾಗುತ್ತೆ. ಮೊದಲೇ ತೆಳುವಾಗಿತ್ತು ಅಂತ ಭಯ ಪಡೋದೇನು ಬೇಡ. ಮೇಲ್ಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬಿಟ್ಟರೆ ತುಂಬ ಗಟ್ಟಿಯಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೋಡಿ ಈಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಸಕ್ಕರೆ ಪೊಂಗಲ್ ರೆಡಿಯಾಯಿತು. ನೀವು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.